ವರ್ಷ ಅಧಿಕಾರವನ್ನ ಅನುಭವಿಸಿದ್ರು, ಹುದ್ದೆ ಮೇಲೆ ವ್ಯಾಮೋಹ ಇದೆ. ವರ್ಗಾವಣೆ ಆದ್ರೂ ಕೂಡ ಹುದ್ದೆ ಮೇಲೆ ಶಾಂತ ರಾಜಣ್ಣಗೆ ಭಾರಿ ವ್ಯಾಮೋಹ ಇದೆ. ಅಭಿಯಂತರ ಸದಸ್ಯ ಹುದ್ದೆಯಲ್ಲೇ ಮುಂದುವರಿಸೋಕೆ ಈಗ ತೀವ್ರ ಲಾಬಿ ಆಕೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ದೀರ್ಘ ಅವಧಿಗೆ ಇಎಂ ಆಗಿ ಕೆಲಸ ಮಾಡ್ತಾ ಇರೋ ಶಾಂತ ರಾಜಣ್ಣ ಅವಧಿ ಮುಗಿದ ಮೇಲೂ ಕೂಡ ವರ್ಗಾವಣೆ ಆಗೋಕೆ ಶಾಂತ ರಾಜಣ್ಣಗೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಹುದ್ದೆ ಬಿಟ್ಟು ಕೊಡದ ಶಾಂತ ರಾಜಣ್ಣ ಧೋರಣೆಗೆ ಈಗ ನಂಜುಂಡಪ್ಪ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಶಾಂತ ರಾಜಣ್ಣರಿಂದ ಲಾಬಿಯನ್ನ ನೀಡಿದೆ. ಸಚಿವರ ಕೈಕಾಲನ ಹಿಡಿದು ಹುದ್ದೆಯಲ್ಲಿ ಮುಂದುವರಿಸೋಕೆ ಪ್ರಯತ್ನ ನಡೀತಾ ಇದೆ. ತನಗಾಗಿಯೇ ಇನ್ನೊಂದು ಇಎಂ ಹುದ್ದೆಯನ್ನ ಸೃಷ್ಟಿಸುವಂತೆ ದುಂಬಾಲನ್ನ ಹೇರ್ತಾ ಇದ್ದಾರೆ. ತನ್ನನ್ನ ವರ್ಗ ಮಾಡದೆ ಅಲ್ಲಿಯೇ ಉಳಿಸಿಕೊಳ್ಳುವಂತೆ ಶಾಂತ ರಾಜಣ್ಣ ಮನವಿಯನ್ನ ಮಾಡ್ತಾ ಇದ್ದಾರಂತೆ. ನಂಜುಂಡಪ್ಪ ಕಚೇರಿಯಲ್ಲಿಯೇ ಇನ್ನೊಂದು ಚೇರ್ ಹಾಕಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಶಾಂತ ರಾಜಣ್ಣ. ಶಾಂತ ರಾಜಣ್ಣ ಮನವಿಯನ್ನ ಈಗ ಸರ್ಕಾರ ಪೆಂಡಿಂಗ್ ಇಟ್ಟಿದೆ. ನಾನೇ ಇಎಂ, ನಂಜುಂಡಪ್ಪ ತಾತ್ಕಾಲಿಕ ಅಂತ ಹೇಳ್ತಾ ಇದ್ದಾರಂತೆ ಶಾಂತ ರಾಜಣ್ಣ ಅವರು. ಶೀಘ್ರವೇ ನಂಜುಂಡಪ್ಪ ಅವರನ್ನ ಎತ್ತಂಗಡಿ ಮಾಡುವಂತೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಸಚಿವರು ನನ್ನ ಮನವಿಗೆ ಸ್ಪಂದಿಸ್ತಾರೆ ಅಂತ ಶಾಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರಂತೆ. ಶಾಂತ ರಾಜಣ್ಣ ಹೇಳಿಕೆಯಿಂದ ಈಗ ಬಿಡಿಎನಲ್ಲಿ ಗೊಂದಲವೇ ಸೃಷ್ಟಿಯಾಗ್ತಾ ಇದೆ. ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ರಿಂದಾಗಿ ಬಿಡಿಎಗೆ ನಾನು ಬಂದಿದ್ದೇನೆ, ನನ್ನ ಹಿತಾಸಕ್ತಿ ಅಲ್ಲ, ಸರ್ಕಾರ ಹೇಳಿದ್ರೆ ನಾಳೆಗೆ ರಿಲೀವ್ ಆಗ್ತೇನೆ, ಹುದ್ದೆಗೆ ಅಂಟಿಕೊಳ್ಳುವಂತ ವ್ಯಕ್ತಿ ನಾನಲ್ಲ, ಕಮಿಷನರ್ ಹೇಳಿದ್ರಿಂದಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದೇನೆ, ಕೆಲಸ ಮಾಡ್ತೇನೆ, ಸರ್ಕಾರ ಬೇಡ ಅಂದ್ರೆ ಈ ಕ್ಷಣವೇ ಬಿಡಿಎಯಿಂದ ಹೊರಡ್ತೇನೆ ಅಂತ ನಂಜುಂಡಪ್ಪ ಅವರು ಹೇಳ್ಕೊಂಡಿದ್ದಾರೆ. 4 ವರ್ಷ ಅಧಿಕಾರವನ್ನ ಅನುಭವಿಸಿದ್ರು ಕೂಡ ಶಾಂತ ರಾಜಣ್ಣ ಅವರಿಗೆ ವ್ಯಾಮೋಹ ಇನ್ನು ಬಿಟ್ಟಿಲ್ಲ. ವರ್ಗಾವಣೆ ಆದ್ರೂ ಕೂಡ ಶಾಂತ ರಾಜಣ್ಣ ಅವರು ಅವರ ಸೀಟನ್ನ ಬಿಟ್ಟು ಕೊಡ್ತಾ ಇಲ್ಲ. ಅಭಿಯಂತರ ಸದಸ್ಯ ಹುದ್ದೆಯಲ್ಲಿಯೇ ಮುಂದುವರಿಸೋಕೆ ಈಗ ತೀವ್ರ ಲಾಭ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ದೀರ್ಘ ಅವಧಿಗೆ ಇಎಂ ಆಗಿ ಕೆಲಸ ಮಾಡ್ತಾ ಇದ್ರು. 4 ವರ್ಷದ ಅವಧಿಯವರೆಗೂ ಕೂಡ ಶಾಂತ ರಾಜಣ್ಣ ಅವರು ಕೆಲಸ ಮಾಡ್ತಾ ಇದ್ರು. ಈಗ ಟ್ರಾನ್ಸ್ಫರ್ನ ಹಿನ್ನೆಲೆ ಅವಧಿ ಮುಗಿದ ಮೇಲೂ ಕೂಡ ವರ್ಗಾವಣೆ ಯಾಕೆ, ಅದಕ್ಕಾಗಿ ಈಗ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹುದ್ದೆಯನ್ನ ಬಿಟ್ಟುಕೊಡೋಕೆ ಶಾಂತ ರಾಜಣ್ಣ ಧೋರಣೆಗೆ ಈಗ ನಂಜುಂಡಪ್ಪ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಶಾಂತ ರಾಜಣ್ಣರಿಂದ ಲಾಬಿ ನಡೀತಾ ಇದೆ.